डीसीसी बैंक चुनाव काव एरडु पैनल मध्यदल्ली स्पर्धे एर्पट्टिदे कळेद 39 वर्षगळल्ली डीसीसी बैंक चुनाव आगिरलिल्ल अविरोधवागि एल्लर सम्मतियिंद ಬ್ಯಾಂಕಿನ ಹಿತದೃಷ್ಟಿಯಿಂದ ಆಯ್ಕೆ ಆಗ್ತಾ ಇತ್ತು ಹೀಗಾಗಿ ಈ ಸರ್ತಿ ಅನ್ಹೆಲ್ದಿ ಅನಾರೋಗ್ಯ ಸ್ಪರ್ಧೆಯನ್ನ ಅಧಿಕಾರದ ಆಸೆಗಾಗಿ ಏರ್ಪಟ್ಟಿದೆ ಅನ್ನುವಂತದ್ದನ್ನ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಕಳೆದ 39 ವರ್ಷಗಳಲ್ಲಿ 1984 ರಲ್ಲಿ गुरुपादप्पा नागमारीपल्ली अध्यक्षर केवल 1,61,00,000 मात्र शेर हणवागित्तु 6 कोटि मात्र लोन 16 कोटि टोटली टर्नओवर आगित्तु आदरे गुरुपादप्पा नागमारीपल्ली अध्यक्षतेयल्ली 2015 रवरेगे 86 कोटि शेर हणवन्न हेच्चागिदे 1,600 कोटि ಹಣವನ್ನ ರೈತರಿಗೆ ಸಾಲದ ರೂಪದಲ್ಲಿ ಕೊಡಲಾಗಿದೆ ಮತ್ತು ಟರ್ನ್ಓವರ್ ಬಂದ್ಬಿಟ್ಟು 2,929 ಕೋಟಿ ಹಣವನ್ನ ಟರ್ನ್ಓವರ್ ಮಾಡಲಾಗಿದೆ ಅಕಾಲಿಕ ಗುರುಪಾದಪ್ಪ ನಾಗಮರಪಳ್ಳಿ ಅವರ ಮರಣದಿಂದ ಉಮಾಕಾಂತ ನಾಗಮರಪಳ್ಳಿ ಅವರ ಅಧ್ಯಕ್ಷರಾದ ಮೇಲೆ ಕೇವಲ 8 ವರ್ಷದಲ್ಲಿ 159 ಕೋಟಿ ಶೇರ್ ಹಣವನ್ನ ಜಮಾ ಆಗಿರುತ್ತದೆ ಲೋನ್ ಹಣವನ್ನ 3,868 ಕೋಟಿ ಆಗಿರುತ್ತದೆ ಟರ್ನ್ಓವರ್ 5,000 ಕೋಟಿ ಆಗಿರುತ್ತದೆ ಮತ್ತು ಬ್ಯಾಂಕಿನ ಮೇಲೆ ವಿಶ್ವಾಸವನ್ನ ಮಾಡಿ ಠೇವಣಿದಾರರು ಸುಮಾರು 2,466 ಕೋಟಿ ಹಣವನ್ನ ಅಲ್ಲಿ ಜಮಾ ಮಾಡಲಾಗಿದೆ ಅಷ್ಟೇ ಅಲ್ಲ ಇಡಿ ದೇಶದಲ್ಲಿ ಒಂದು ಆದರ್ಶವಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳನ್ನು ಸ್ಥಾಪನೆ ಗುರುಪಾದಪ್ಪ ಅವರು ಪ್ರಾರಂಭದಲ್ಲಿ ಕೇವಲ ಒಂದು ಎಸ್ಎಸ್ಜಿ ಕೇವಲ 20 ಸದಸ್ಯರ ಸಂಖ್ಯೆದಂತದನ್ನ ಈಗ 2023 ರಲ್ಲಿ 37,000 ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನು ನಿರ್ಮಾಣ ಆಗಿ ಇವತ್ತು 5,19,000 ರೈತರಿಗೆ ಈ ಒಂದು ಬ್ಯಾಂಕಿನ ಅನುಕೂಲ ಆಗ್ತಾ ಇದೆ ಈ ಬ್ಯಾಂಕ್ ರಾಜ್ಯದಲ್ಲಿ 4-5 ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕ್ ಒಂದು ಉತ್ತಮವಾಗಿ ನಡೆಸ್ತಾ ಇರುವಂತದಿದೆ ಹೀಗಾಗಿ ಈ ಬ್ಯಾಂಕ್ ಉಳಿಸುವಂತದ್ದು ರೈತರ ಜವಾಬ್ದಾರಿ ವಿಶೇಷವಾಗಿ ಪಿಎಫ್ ಟ್ಯಾಕ್ಸಿನ ಸದಸ್ಯರ ಮತ್ತು ಅದರಲ್ಲಿ ವಿಶೇಷವಾಗಿ ಡೆಲಿಗೇಟ್ ಸದಸ್ಯರ ಜವಾಬ್ದಾರಿ ಆಗಿರುತ್ತದೆ ಈಗಾಗಲೇ ಕೆಲವರು ತೀರ್ಥಯಾತ್ರೆ ಹೋಗಿದ್ದಾರೆ ದಯಮಾಡಿ ನಿಮ್ಮೆಲ್ಲ ನನ್ನ ಒಂದು ವಿನಂತಿ ಬ್ಯಾಂಕ್ ಇದು ಸಹಕಾರ ವರ್ಸಸ್ ಸಾಹುಕಾರ ಚುನಾವಣೆ ಏರ್ಪಟ್ಟಿದೆ ಸಹಕಾರ ಕ್ಷೇತ್ರ ಉಳಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಠೇವಣಿದಾರನಾಗಲಿ ಸಾಲಗಾರನಾಗಲಿ ಸದಸ್ಯನಾಗಲಿ ಅಥವಾ ಹೂಡಿಕೆದಾರನಾಗಲಿ ನಾನು ಯಾವುದರಲ್ಲಿ ಇಲ್ಲ ಆದರೆ ನಾನು ಈ ಕ್ಷೇತ್ರದ ಒಬ್ಬ ಸಂಸದನಾಗಿ ಈ ಬ್ಯಾಂಕ್ ಉಳಿಬೇಕು ಅನ್ನುವಂತದ್ದನ್ನು ನನ್ನ ಸ್ವಚ್ಛ ಮನಸ್ಸಿನಿಂದ ಮತ್ತು ಸೇವಾ ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ ಹೀಗಾಗಿ ಡೆಲಿಗೇಟ್ಸ್ ಮೆಂಬರ್ ಯಾರು ಓಟ್ ಹಾಕೋರಿದ್ದೀರಿ ಈಗಾಗಲೇ 2 ಪ್ಯಾನೆಲ್ ಗೆಲ್ಲಿದ್ದಾವೆ 2 ಪ್ಯಾನೆಲ್ ಗಳಲ್ಲಿ ಈಗ ಕಳೆದ 39 ವರ್ಷಗಳಲ್ಲಿ ಗುರುಪಾದಪ್ಪ ನಾಗಮರಪಳ್ಳಿ ಮತ್ತು ಮಕಾತ್ ಮಗನ ನಾಗಮರಪಳ್ಳಿ ಅವರು ಒಳ್ಳೆ ರೀತಿಯಲ್ಲಿ ಆ ಬ್ಯಾಂಕ್ ನಡೆಸಿಕೊಂಡು ಬಂದಿದ್ದರ ಕಾರಣಕ್ಕಾಗಿ ಅವರಿಗೆ ತಾವು ತೀರ್ಥಯಾತ್ರೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡು ನೀವು ಆ ಬ್ಯಾಂಕ್ ಉಳಿಸೋ ನಿಟ್ಟಿನಲ್ಲಿ ಮತವನ್ನು ಅವರ ಪ್ಯಾನೆಲ್ಗೆ ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತೇನೆ ಮತ್ತು ಸಹಕಾರ ಪ್ಯಾನೆಲ್ ಸಹಕಾರರಿಗೆ ಒಂದು ವೇಳೆ ಸಹಕಾರ ಕ್ಷೇತ್ರವನ್ನು ನಾಶಪಡಿಸಿ ಸಹಕಾರರ ಕೈಯಲ್ಲಿ ಹೋದ್ರೆ ಯಾವ ರೀತಿ ಸಹಕಾರರ ವರ್ತನೆ ಮತ್ತು ಅದರ ನೀತಿ ನಿಯಮಗಳು ಇರ್ತವೆ ಹೀಗಾಗಿ ಜೀವನಾಡಿಯಾದಂತ ಈ ಡಿಸಿಸಿ ಬ್ಯಾಂಕ್ ಸಂಪೂರ್ಣವಾಗಿ ನಾಶವಾಗಿ ನಾವೆಲ್ಲರೂ ಆರ್ಥಿಕವಾಗಿ ಕಂಗಾಲಾಗಬೇಕಾಗ್ತಿದೆ ಅನ್ನುವಂಥದ್ದನ್ನು ನಿಮ್ಮಲ್ಲಿ ತಿಳಿಸಲು ಇಷ್ಟಪಡ್ತೀನಿ ಈಗಾಗಲೇ ಇತಿಹಾಸವನ್ನು ನಾನು ನೋಡಿದಾಗ ಭಾಲ್ಕಿ ಹಿರೇಮಠದ ಭಕ್ತರ ಶಿಕ್ಷಣ ಸಂಸ್ಥೆಯಾದಂತ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಈಗಾಗಲೇ ಖಾಸಗಿ ಪಾಲಾಗಿದೆ ಖಂಡ್ರೆ ಅವರ ಒಡೆತನದಲ್ಲಿದ್ದಂತ ಅನೇಕ ದಶಕಗಳಿಂದ ಬಿಎಸ್ಎಸ್ಕೆ ಈಗಾಗಲೇ ಮುಚ್ಚೋಗಿದೆ
अमर खंड्रे अध्यक्षता एम जी एस एस के सक्करे कारखाने इदे डीसीसी बैंक सुमारु 400 कोटी हणवन्न साले पड़ेदु एनपीए माडिदारे मत्तु मुंबरुव दिनगळल्लि इदन्नु कूड मुच्चि खासगी कारखाने माडुवंत आरंभिसुवंत एल्ल गोचरिस्ता इद्दवे ಮತ್ತು ಬೀದರ್ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅತಿ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡುವುದರಲ್ಲಿ ಡಿಸಿಸಿ ಬ್ಯಾಂಕಿನ ಪಾತ್ರವೂ ಕೂಡ ಇದೆ. ಈಗಾಗಲೇ ಉಸ್ತುವಾರಿ ಸಚಿವರಾದಂತ ಈಶ್ವರ ಖಂಡ್ರೆ ಅವರು ಯಾವಾಗಲೂ ಈ ರೈತರಿಗೆ ಅನುಕೂಲ ಆಗಿರುವಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅದರದ ನಕಾರಾತ್ಮಕ ವಿಚಾರಗಳನ್ನು ಸದಾ ವಿರೋಧಿಸುವಂತ ರೀತಿಯಲ್ಲಿ ವಿರೋಧಿಸುತ್ತಾರೆ. ಒಂದು ವೇಳೆ ಈ ಬ್ಯಾಂಕ್ ಏನಾದರೂ ಅಪ್ಪಿತಪ್ಪಿ ಆ ಸಹಕಾರರ ಆಡಳಿತ ಬಂತಂದ್ರೆ ನಮ್ಮ ರೈತರ ಪರಿಸ್ಥಿತಿ ಅದುಗತಿಗೆ ಹೋಗ್ತಿದೆ. ಪಕ್ಕದ ಕಲಬುರಗಿ ಜಿಲ್ಲೆಯಲ್ಲಿ ನೋಡಿ, ಪಕ್ಕದ ಲಾತೂರು ಮತ್ತು ನಾಂದೇಡ್ ಜಿಲ್ಲೆಯಲ್ಲಿ ನೋಡಿ. ಇವತ್ತಲ್ಲಿ ಡಿಸಿಸಿ ಬ್ಯಾಂಕ್ ಕೇವಲ ನಾಮಕ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಡಿಸಿಸಿ ಬ್ಯಾಂಕ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುತ್ತಿದ್ದರ ಪರಿಣಾಮವಾಗಿ ಕಳೆದ ಅನೇಕ ವರ್ಷಗಳಲ್ಲಿ ರೈತರಿಗೆ ಸಾಲಮನ್ನದ ಯೋಜನೆ ಅಡಿಯಲ್ಲಿ